ನಿಮ್ಮ ಪಿಂಡ ಸುರೇಶನ ವಿಷಯ ಅವನಿಗೆ ಗೊತ್ತಾಗೋದು ಹೇಗ್ರಿ ಸಾಧ್ಯ ಇದೆ? ಅವನು ಗೂಸ ಕೊಟ್ಟಿರ್ತಾನೆ, ನೀವು ದೂಸರ ಮಾತಾಡ್ತ ಎಲ್ಲ ಒದರಿರ್ತೀರಿ, ಹೇಳಿರ್ಲಿಲ್ವ ನಿಮಗೆ ಎಷ್ಟೇ ಟಾರ್ಚರ್ ಕೊಟ್ಟರು ಬಾಯಿ ಬಿಡಬಾರ್ದು ಅಂತ? ಅಯ್ಯೋ ನಾನೆಲ್ಲಿ ಸರ್ ಬಾಯಿ ಬಿಟ್ಟೆ? ಬಾಯಿ ಬಿಟ್ಟಿದ್ದೆಲ್ಲ ಅವನೇ. ಸುರೇಶನ್ ಬಟ್ಟೆ ಮೊಬೈಲ್ ಎಲ್ಲ ನಿಮ್ಮ ನೆಲೆ ಸಿಕ್ಕಿದೆಯಂತಲ್ಲ ಸರ್, ಈಗ ಅದನ್ನೇ ಬಲವಾದ ಸಾಕ್ಷಿ ಮಾಡ್ಕೊಂಡು ಇವರೆಲ್ಲ ಸೇರಿ ಸುರೇಶನಿಗೆ ಏನೋ ಅಪಾಯ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಅವನು ಮೊಬೈಲ್ ಬಟ್ಟೆ ಮಾತ್ರ ಸಿಕ್ಕಿದೆ, ಆದರೆ ಅವನು ನಾಪತ್ತೆ ಆಗಿದ್ದಾನೆ. ಈ ಸಂದರ್ಭದಲ್ಲಿ ಅವನೇ ಬದುಕಿದನೋ ಸತ್ತಿದನೋ ಅಂತ ಅನುಮಾನ ಅಂತ ಎಫ್ ಐ ಆರ್ ಫೈಲ್ ಮಾಡಿ ಈ ಕೇಸಲ್ಲಿ ನಿಮ್ಮನ್ನೇ ಫಿಟ್ ಮಾಡಬೇಕು ಅಂತಿದ್ದಾರೆ ಸರ್. ಹೇಗೆ ಗೊತ್ತಾಯ್ತು ಇವೆಲ್ಲ? ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ? ಬಟ್ಟೆ ಮೊಬೈಲ್ ನಮ್ಮ ಮನೆಯಲ್ಲಿ ಸಿಕ್ಕಿದ್ರು ನಾವು ವಿಲ್ತಸಿದ ವಿಚಾರ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ ಸರ್? ಅದು ಅದು ಹೇಳ್ತಿರೋ ಇಲ್ಲ ನೋಡಕ್ಕೆ ಬಾರ್ಲೋ ಸರ್. ಅವನು ಮೊದಲು ಏನು ಹೇಳ್ದ ಗೊತ್ತಾ? ಆ ಬಟ್ಟೆ ಮೊಬೈಲ್ ಎಲ್ಲ ನಿಮ್ಮನ್ನಲ್ಲೇ ಸಿಕ್ತು, ಹಾಗಂತ ನಿಮ್ಮ ಹೆಂಡತಿ ಮಕ್ಕಳು ಹೇಳಿದ್ರು ಅಂತ ನನಗೆ ಹೆದರ್ಸ್ಬಿಡೋದಾ? ಆ ಬೈಕ್ಗೆ ನಾನೆಲ್ಲ ಎಲ್ಲ ಒದರ್ಬಿಟ್ರ ಮನೆ ಮಠ ಎಲ್ಲ ಮುಳುಗಿಸ್ಬಿಟ್ರಿ. ಸಾಲ ಸಾಲ ಪಡ್ಕೊಂಡಿ, ಬಾಯಿ ಬಿಡಬೇಡಿ, ಬಾಯಿ ಬಿಡಬೇಡಿ ಅಂತ ಒಂದು ಕುರ್ಮ. ಚಂದ್ರಕಾಂತ್ ಜೋಡಿ ಗದ್ದೆಗೂ ಅಮ್ಮನಿಗೂ ಏನು ದ್ವೇಷ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಇವ್ರಿಗೆ ಸೇರಬೇಕಾದ ವಿಲ್ನ ಯಾಕೆ ಅಮ್ಮ ಕೊಡದೆ ಸತಾಯಿಸ್ತಾ ಇದ್ರು, ಯಾಕೆ ಡೂಪ್ಲಿಕೇಟ್ ವಿಲ್ ಕೊಟ್ಟರು, ಎಲ್ಲ ಪ್ರಶ್ನೆಗಳಾಗೆ ಉಳಿದೋಯ್ತು. ಹಾಂ ಆಂಟಿ, ಇನ್ನೊಂದು ವಿಷಯ ಗೊತ್ತಾ? ಆ ವಸಂತ್ ಇದನ್ನಲ್ಲ, ಅದೇ ಆಂಟಿ ನಮ್ಮ ಕಾದಂಬರಿ ಅಕ್ಕನ ಲಾಡ್ಜಿಗೆ ಬರಕ್ಕೆ ಹೇಳ್ದವನು. ಹಾಂ ಹಾಂ, ಅವನು ಅವನು ಈ ಚಂದ್ರಕಾಂತ್ ಅವ್ರ ಜೊತೆ ಯಾವುದೋ ವಿಷಯದಲ್ಲಿ ಶಾಮೀಲ್ ಆಗಿದ್ದಾನೆ ಅನ್ಸುತ್ತೆ. ಪೊಲೀಸರು ಅವನ್ನ ಒದ್ದು ಹೇಳ್ಕೊಂಡೋದ್ರು. ಇಷ್ಟು ದಿವಸ ನೀನು ಚಂದ್ರಕಾಂತ್ ಮನೇಲೇ ಇದೆಯಲ್ಲ, ನೀನು ಅವನು ಕೇಳಲಿಲ್ವಾ ನಮ್ಮ ತಾಯಿಗೂ ನಿಮಗೂ ಯಾಕೆ ದ್ವೇಷ ಅಂತ? ಕೇಳದೆ ಇರ್ತೀನ ಆಂಟಿ. ಪಾಪ ಅವರು ಗೊತ್ತಿದ್ರೆ ತಾನೆ. ಅಂದ್ರೆ ಅಮ್ಮ ಯಾಕೆ ಹೀಗೆ ಮಾಡಿದ್ರು ಅಂತ ಅವ್ರಿಗೂ ಗೊತ್ತೇ ಇಲ್ಲ ಆಂಟಿ. ಹೋಗ್ಲಿ ಬಿಡು, ಅವನೊಬ್ಬ ನೀಚ ಸಮಾಜದ್ರೋಹಿ, ಅದಕ್ಕೆ ಅರೆಸ್ಟ್ ಆಗಿರ್ತಾನೆ. ಬಟ್ ನಾನು ನೋಡಿದಾಗೆ ತುಂಬ ಒಳ್ಳೆ ವ್ಯಕ್ತಿ ಆಂಟಿ, ಅವರು ತುಂಬಾನೇ ಹೆಲ್ಪಿಂಗ್ ನೇಚರ್. ಆಹಾ, ತುಂಬ ಒಳ್ಳೆ ವ್ಯಕ್ತಿ, ತುಂಬ ಹೆಲ್ಪಿಂಗ್ ನೇಚರ್. ಏನಂದ್ರೆ? ಏನಿಲ್ಲ, ಇನ್ಮೇಲೆ ಅವನ ಸಹವಾಸಕ್ಕೆ ಹೋಗ್ಬೇಡ. ಬಟ್ ಆಂಟಿ. ನೋ ನೋಡು, ನೀನೀಗ ತೊಂದರೆಯಲ್ಲಿ ಸಿಕ್ಕಾಕೊಂಡಿರೋದೇ ಸಾಕು, ಇನ್ನಷ್ಟು ಸಮಸ್ಯೆಗಳನ್ನ ಮೈ ಮೇಲೆ ಹೇಳ್ಕೊಳಕ್ ಹೋಗ್ಬೇಡ. ನೀನು ಅವನ ಮನೇಲಿ ಇದ್ದಿದ್ದು, ಅವನಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದು, ಇದೆಲ್ಲಾನು ಒಂದು ಕೆಟ್ಟ ಕನಸು ಅಂತ ಮರೆತು ಹಾಯಾಗಿರು.